हॉरिजॉन्टल हेयर कट वर्टिकल हेयर कट ಮತ್ತು ಎತ್ತರೆ ಇನ್ನು ಕೆಲವೊಂದು ಹೇರ್ ಕಟ್ ಕಲಿಬೇಕಾದ್ರೆ ಮುಂಚೆ ನಾವು ಏನು ಮಾಡಬೇಕು ಅಂತ ಅಂದ್ರೆ ಈ ಸೆಕ್ಷನ್ ಗಳನ್ನು ತಿಳ್ಕೊಬೇಕು ಅದರಲ್ಲಿ ಫಸ್ಟ್ ಪ್ರೊಫೈಲ್ ಹೇರ್ ಕಟ್ ಪ್ರೊಫೈಲ್ ಹೇರ್ ಕಟ್ ಅಂದ್ರೆ ಯಾವುದು ಪ್ರೊಫೈಲ್ ಸೆಕ್ಷನ್ ಅಂತಂದ್ರೆ ಫ್ರಂಟ್ ದಿಂದ ಎಂಡ್ ವರೆಗೂ ನಾವು ಈ ಮಧ್ಯದಲ್ಲಿ ಲೈನ್ ತೆಗೆಯೋದಕ್ಕೆ ಏನಂತ ಕರೀತೀವಿ ಪ್ರೊಫೈಲ್ ಸೆಕ್ಷನ್ ಅಂತ ಕರೀತೀವಿ ಕರಿತೀವಿ ನಾವು ಫ್ರಂಟ್ ಎಂಡ್ ವರೆಗೆ ಲೈನ್ ತೆಗೆಯೋಕ್ಕೆ ಪ್ರೊಫೈಲ್ ಇನ್ನು ರೇಡಿಯಲ್ ಸೆಕ್ಷನ್ ರೇಡಿಯಲ್ ಸೆಕ್ಷನ್ ಅಂತಂದ್ರೆ ಇಯರ್ಟು ಈ ಮಧ್ಯದಲ್ಲಿ ಬೈತಲೆ ಏನಿರುತ್ತೆ ಆ ಬೈತಲದಿಂದ ಕೆಳಗಡೆ ಹೋದರೆ ನಿಮ್ಗೆ ಏನಾಗುತ್ತೆ ಕಿವಿ ಹಿಂದ್ಗಡೆನೆ ಆಟೋಮೆಟಿಕ್ ಆಗಲಿ ಒಂದು ಲೈನ್ ಬರುತ್ತೆ ಇದಕ್ಕೆ ಏನಂತ ಕರಿತೀವಿ ನಾವು ರೇಡಿಯಲ್ ಅಥವಾ ಇಯರ್ ಟು ಇಯರ್ ಸೆಕ್ಷನ್ ಅಂತ ಕರಿತೀವಿ ಇಯರ್ ಟು ಇಯರ್ ಸೆಕ್ಷನ್ ಇಲ್ಲಿ ಏನಾಗುತ್ತೆ ನಿಮಗೆ ಈ ಥರ ಸಿ ಅಥವಾ ಹಾರ್ಸ್ ಲೈನ್ ಹೇಗಿರುತ್ತೆ ಆ ಥರ ಇಲ್ಲಿ ಅರ್ಧ ಚಂದ್ರಾಕಾರಾಗಿ ಕಾಣಿಸುತ್ತೆ ಇದಕ್ಕೇನಂತ ಕರಿತೀವಿ ನಾವು ಯಾವತ್ತಂತ ಕರಿತೀವಿ ರೇಡಿಯಲ್ ಸೆಕ್ಷನ್ ಅಥವಾ ಇಯರ್ ಟು ಇಯರ್ ನೀವು ಯಾವುದೇ ಹೇರ್ ಕಟ್ಟು ಅಥವಾ ಹೇರ್ ಕಲರು ಅಥವಾ ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಆಗಿರ್ಬೋದು ಏನೇ ಪ್ರೊಸೀಜರ್ ಮಾಡಬೇಕಾದ್ರೆ ಈ ಸೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗಲೂ ಇಯರ್ ಟು ಇಯರ್ ನಾವು ಈ ಸೆಕ್ಷನ್ ಏನು ಮಾಡ್ಕೋತೀರಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಜೊತೆಗೆ ಇನ್ನು ಸಬ್ ಸೆಕ್ಷನ್ ಸಬ್ ಸೆಕ್ಷನ್ ಅಂತಂದರೆ ಇದರಲ್ಲಿ ನಿಮಗೆ ಫಸ್ಟು ರೇಡಿಯಲ್ ಆಗಿರ್ಬೋದು ಡೈಗ್ನಲ್ ಆಗಿರ್ಬೋದು ಅಥವಾ ವರ್ಟಿಕಲ್ ಲೈನ್ಸ್ ಎಲ್ಲ ಸೇರಿ ಒಂದು ಬರುವಂಥ ಹೇರ್ ಕಟ್ಗೆ ಏನಂತ ಕರಿತೀವಿ ಸಬ್ ಸೆಕ್ಷನ್ ಅಂತ ಇವಾಗ ಇಯರ್ ಟು ಇಯರ್ ಆಯಿತು ಇನ್ನು ಇದರಲ್ಲಿ ನಾನು ಡೈಗ್ನಲ್ ಲೈನ್ ಡೈಗ್ನಲ್ ಲೈನ್ ಅಂದರೆ ಈ ಥರ ಕ್ರಾಸ್ ಆಗಿ ತಗೋದಕ್ಕೆ ಏನಂತ ಕರಿತೀವಿ ನಾವು ಇದಕ್ಕೆ ಹಾರಿಸೆಂಟಲ್ಲು ಬಂತು ವರ್ಟಿಕಲ್ ಲೈನ್ ಬಂತು ಆಮೇಲೆ ಕ್ರಾಸ್ ಆಗಿ ನಿಮ್ಗೆ ಏನಂದರೆ ಈ ಥರ ಹೇರ್ನ ಕ್ರಾಸ್ ಆಗಿ ತೆಗೆಯೋದಕ್ಕೆ ಏನಂತ ಕರಿತೀವಿ ನಾವು ಸಬ್ ಸೆಕ್ಷನ್ಸ್ ಅಥವಾ ಡೈಗ್ನಲ್ ಲೈನ್ ಬಂತು ಇದರಲ್ಲಿ ಹಾರಿಸೆಂಟಲ್ಲು ಬಂತು ವರ್ಟಿಕಲ್ ಸೆಕ್ಷನ್ನು ಬಂತು ಮೂರು ಸೆಕ್ಷನ್ನ ಸೇರಿರೋದಕ್ಕೆ ಏನಂತ ಕರಿತೀವಿ ನಾವು ಇದಕ್ಕೆ ಸಬ್ ಸೆಕ್ಷನ್ ಅಂತ ಕರಿತೀವಿ ಈ ಸಬ್ ಸೆಕ್ಷನ್ನ ನಮ್ಗೆ ಯಾವಾಗ ಯೂಸ್ ಆಗುತ್ತೆ ಅಂತಂದರೆ ಸ್ಟೆಪ್ ಕಟ್ ಮತ್ತು ಲೇಯರ್ ಕಟ್ ಮತ್ತು ಫೆದರ್ ಕಟ್ದಲ್ಲಿ ಈ ಲೈನ್ ನಮಗೆ ಯೂಸ್ ಆಗುತ್ತೆ ಓಕೆನಾ ನ್ಯೂಸ್ ಯು ಶೇಪ್ ಮಾಡಬೇಕಾದ್ರೆ ನಾನೇನು ಹೇಳಿದೆ ಡೈಗ್ನಲ್ನ ಹಿಂದ್ಗಡೆ ಇರುವಂಥ ಗೈಡ್ಲೈನ್ನ ಕ್ರಾಸ್ ಆಗಿ ತೊಗೋಬೇಕು ಅವಾಗ ಅದು ಡೈಗ್ನಲ್ ಲೈನ್ ಹೆಂಗಿರುತ್ತೆ ಕ್ರಾಸ್ ಆಗಿರುತ್ತೆ ಕ್ರಾಸ್ ಆಗಿ ಹಿಡಿದಾಗ ಅದಕ್ಕೆ ಏನಂತ ಕರಿತೀವಿ